नमस्कार वीक्षकरे एस आर कन्नड टीवी चानल के स्वागत ना निम्म ज्योतिष्य रत्नाकर पंडित गणपति भट्ट गुरुजी वीक्षकरे इवत्तिन संचिकेयल्लि तंत्रगारिकेयल्लिये मंत्रशक्तिगे इरुव अत्यद्भुतवाद विचारद बग्गे तिळ्कोळ्ळोण हागे ई मंत्रशक्तियिंद ಎಂತೆಂತ ನಕಾರಾತ್ಮಕ ಶಕ್ತಿಗಳನ್ನ ಕೂಡ ಹೊಡೆದೋಡಿಸುವಂತಹ ಒಂದು ಸಾಮರ್ಥ್ಯ ಇರ್ತದೆ ಅಂತ ಕೂಡ ನಮಗೆ ಎಲ್ಲರಿಗೂ ಗೊತ್ತೇ ಇದೆ. ತಂತ್ರಗಾರಿಕೆಯಲ್ಲಿ ಇದರ ಬಗ್ಗೆ ಉಲ್ಲೇಖನೂ ಇದೆ ನೋಡಿ. ಇವತ್ತಿನ ಸಂಚಿಕೆಯಲ್ಲಿ ಈ ತಂತ್ರಗಾರಿಕೆಯಲ್ಲಿಯೇ ಅತ್ಯಂತ ಕೆಟ್ಟ ಮಾರಕ ಪದ್ಧತಿ ಆದಂತಹ ಒಂದು ಡಾಕಿನಿ ಪ್ರಯೋಗದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹಾಗೆ ತಂತ್ರಶಾಸ್ತ್ರದಲ್ಲಿ ಮಂತ್ರಗಳ ಉಚ್ಚಾರಣೆಯಿಂದ ಡಾಕಿನಿ ಪ್ರಯೋಗದಿಂದಗೆ ಒಳಗಾದಂತ ವ್ಯಕ್ತಿಗಳನ್ನು ಹೇಗೆ ಪರಿಹರಿಸಬಹುದು ಅಂತ ಕೂಡ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಈ ಡಾಕಿನಿ ಪ್ರಯೋಗ ಅನ್ನುವಂತದ್ದು ಯಕ್ಷಿಣಿಗಳಲ್ಲಿ ಬರುವಂತ ನಕಾರಾತ್ಮಕ ಶಕ್ತಿ ಇದು. ಅಂದ್ರೆ ಈ ಯಕ್ಷಿಣಿಗಳಲ್ಲಿ ಹಲವಾರು ಯೋಗಿನಿಗಳು ಇರ್ತಾರೆ. ಉದಾಹರಣೆಗೆ ಕಾಮಿನಿ, ಕಿನ್ನರಿ, ನಾಗಿನಿ, ಭೂತಿನಿ, ಹಾಗೆ ಯೋಗಿನಿ, ಮೋಹಿನಿ, ಲಾಕಿನಿ, ರಾಗಿನಿ, ಶಾಕಿನಿ, ಹಾಗೆ ಶೂಲಿನಿ ಹಾಗೂ ಡಾಕಿನಿ ಅನ್ನುವಂತಹ ಸುಮಾರು 64 ಯೋಗಿನಿಗಳಿರ್ತಾರೆ. ಇವರೆಲ್ಲ ಕೆಲವೊಂದು ನಕಾರಾತ್ಮಕ ಶಕ್ತಿಗಳಿಂದ ಮನುಷ್ಯನ ಜೀವನದ ಮೇಲೆ ವಿಚಿತ್ರವಾದ ಬದಲಾವಣೆಗಳನ್ನು ತಂದುಕೊಡ್ತವೆ ಅಂತ ಹೇಳ್ಬೋದು. ಯಾವುದಾದ್ರೂ ವ್ಯಕ್ತಿಗೆ ಅತ್ಯಂತ ಕ್ಲಿಷ್ಟಕರವಾದಂತಹ ಮತ್ತು ಕಷ್ಟ ಕೊಡುವಂತಹ ಪ್ರಬಲ ಡಾಕಿನಿ ಪ್ರಯೋಗ ಏನಾದರೂ ಮಾಡಿದ್ರೆ ಮಾಡುವಂಥ ವಿಧಾನ ಹೇಗಿರುತ್ತೆ ಗೊತ್ತಾ? ಈ ಡಾಕಿನಿ ಪ್ರಯೋಗಕ್ಕೆ ಬರುವಂಥ ಕೆಲವೊಂದು ನಕಾರಾತ್ಮಕ ಸಾಮಗ್ರಿಗಳಿಂದ ಆ ವ್ಯಕ್ತಿಗೆ ಏನಾದರೂ ಇಳೆ ತೆಗೆದು ಬಿಸಾಕಿದ್ರೆ ಡಾಕಿನಿ ತಂತ್ರ ಸಾಧನ ಮಾಡಿಕೊಂಡು ಅಂದರೆ ಆ ವ್ಯಕ್ತಿಯ ಮೇಲೆ, ಆ ವ್ಯಕ್ತಿಯ ಹೆಸರು ಮೇಲೆ, ಆ ವ್ಯಕ್ತಿಯ ಮನೆ ಮೇಲೆ, ಇರುವಂಥ ಜಾಗದಲ್ಲಿ, ಹಾಗೆ ಓಡಾಡುವಂಥ ಜಾಗದಲ್ಲಿ, ಹಾಗೆ ಅವರು ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ಏನಾದರೂ ಈ ಡಾಕಿನಿ ಪ್ರಯೋಗಕ್ಕೆ ಸಿಗುವಂತಹ ತಂತ್ರಗಾರಿಕೆಯಲ್ಲಿ ಕೆಲವೊಂದು ವನಸ್ಪತಿಗಳನ್ನು ತಗೊಂಡು ಡಾಕಿನಿ ತಂತ್ರ ಮಾಡಿ ಅವ್ರ ಮೇಲೆ ಇಳೆ ತೆಗೆದೇ ಆ ಜಾಗದಲ್ಲಿ ಏನಾದರೂ ಬಿಸಾಕಿದ್ರೆ ಅದನ್ನು ಅನ್ಎಕ್ಸ್ಪೆಕ್ಟೆಡಾಗಿ ಆ ವ್ಯಕ್ತಿಗಳು ಮುಟ್ಟಿದ್ರು ಅಥವಾ ದಾಟಿದ್ರು ಅಥವಾ ಆ ಮನೆಯಲ್ಲಿ ಏನಾದರೂ ಅವ್ರು ಕಾಲು ಸೋಕಿದ್ರು ಕೂಡ ಆ ವ್ಯಕ್ತಿ ಡಾಕಿನಿ ಪ್ರಯೋಗಕ್ಕೆ ಒಳಗಾಗ್ತಾನೆ. ಅದರಲ್ಲೂ ಕೂಡ ಚಿಕ್ಕ ಮಕ್ಕಳೇನಾದರೂ ಆ ಒಂದು ಡಾಕಿನಿ ಪ್ರಯೋಗಕ್ಕೆ ಒಳಗಾದರೆ ಅಥವಾ ದಾಟಿದ್ರೆ, ಅದು ಮುಟ್ಟಿದ್ರೆ ಅವ್ರಿಗೂ ಕೂಡ ಈ ಡಾಕಿನಿ ತಂತ್ರ ತಾಕುವಂತಹ ಸಾಧ್ಯತೆಗಳು ಹೆಚ್ಚಿಗೆ ಇರ್ತದೆ. ಈ ಡಾಕಿನಿ ತಂತ್ರ ಏನಾದರೂ ಒಂದೊಂದೊಮ್ಮೆ ಏನಾದರೂ ಮನುಷ್ಯನಿಗೆ ತಾಕ್ಬಿಟ್ರೆ, ಪ್ರತ್ಯಕ್ಷವಾಗೋ ಪರೋಕ್ಷವಾಗಿ ಗೊತ್ತಿಲ್ಲದೆ ಅವ್ರಿಗೆ ಟಚ್ ಆಗಿಬಿಟ್ರೆ, ಆ ಡಾಕಿನಿ ಪ್ರಯೋಗಕ್ಕೆ ಒಳಗಾದಂಥ ವ್ಯಕ್ತಿಯ ಲಕ್ಷಣಗಳು ಹೇಗಿರುತ್ತೆ ಅಂದರೆ, ಈ ಪ್ರಯೋಗಕ್ಕೆ ಒಳಗಾದಂಥ ವ್ಯಕ್ತಿ ಅಥವಾ ಮಕ್ಕಳು ಪದೇ ಪದೇ ಅನಾರೋಗ್ಯಕ್ಕೆ ಬೀಳ್ತಾ ಇರ್ತಾರೆ. ಮನೆಯಲ್ಲಿ ಆರೋಗ್ಯ ಹದಗೆಡ್ತಾನೆ ಇರುತ್ತೆ. ಮತ್ತು ಇವ್ರ ಮೈಂಡಲ್ಲಿ ಯಾವಾಗಲೂ ನೆಗೆಟಿವ್ ಆಲೋಚನೆಗಳು, ಕೆಟ್ಟ ಆಲೋಚನೆಗಳನ್ನೇ ಮಾಡ್ತಾ ಇರ್ತಾರೆ. ಮನೆ ಮಂದಿಗೇನೋ ಜ್ವರ ಬಂತು, ಸಮಸ್ಯೆ ಆಯಿತು, ಅವ್ರಿಗೆ ಆಕ್ಸಿಡೆಂಟ್ ಆಯಿತು, ಅವ್ರಿಗೆ ತೊಂದರೆ ಆಗಿದೆ, ಅವ್ರಿಗೇನೋ ಅನಾಹುತ ಆಗ್ತಾ ಇದೆ, ಇಲ್ಲದೇ ಇರುವಂಥ ನೆಗೆಟಿವ್ ಥಾಟ್ಗಳೇ ಇವ್ರ ಮೈಂಡಲ್ಲಿ, ಕೆಟ್ಟ ಆಲೋಚನೆಗಳೇ ಬರ್ತಾ ಇರುತ್ತೆ. ಅವ್ರು ಚೆನ್ನಾಗಿ ಪರಿಶುದ್ಧವಾಗಿ ಸುಖಶಾಂತಿಯಿಂದ ಇದ್ದರೂ ಕೂಡ ಮಕ್ಕಳು, ಮರಿ, ಕುಟುಂಬದ ಮೇಲೆ ಏನಾದರೂ ಒಂದು ಕೆಟ್ಟ ಆಲೋಚನೆಗಳನ್ನ ಮಾಡಿ ನೆಗೆಟಿವ್ ಬೀರ್ತಾನೆ ಇರ್ತಾರೆ. ವಿಪರೀತವಾಗಿ ಭಯ ಪಡ್ತಾನೆ ಇರ್ತಾರೆ. ಕೆಟ್ಟ ಆಲೋಚನೆಗಳಿಂದ ಮನಸ್ಸು ಸ್ಥಿರತೆ ಇರೋದಿಲ್ಲ, ಮನಸ್ಸಿನ ನಿಯಂತ್ರಣ ಕಳ್ಕೊಂಡ್ಬಿಟ್ಟಿರ್ತಾರೆ. ಮತ್ತು ದೇವರ ಮುಂದೆ ಕೂತ್ಕೊಂಡು ಯಾವಾಗಲೂ ಇಲ್ಲದೆ ಇರುವಂಥ ಕಷ್ಟ ಹೇಳ್ಕೊಂಡು ಅಳೋದು, ಕಿರ್ಚೋದು, ಚೀರೋದು, ಈ ರೀತಿಯಲ್ಲಿ ಮೆಂಟಲಿ ಡಿಸ್ಟರ್ಬೆನ್ಸ್ ಆಗಿರ್ತಾರೆ. ಹಾಗೆ ಈ ಪ್ರಯೋಗಕ್ಕೆ ಒಳಗಾದವರು ಅನ್ಯರನ್ನು ನೋಡಿದ ಕೂಡಲೇ ಸಿಡ್ಕೋದು, ಗಲಾಟೆ ಮಾಡೋದು, ಅವ್ರ ಜೊತೆ ಕೋಪ ಮಾಡ್ಕೊಳ್ಳೋದು, ಗದ್ದಲ ಮಾಡ್ಕೊಳ್ಳೋದು, ಅವ್ರಿಗೆ ತೊಂದರೆ ಕೊಡೋದು, ಜಗಳ ಆಡೋದು, ಈ ರೀತಿಯಲ್ಲಿ ಮಾಡ್ತಾರೆ. ಮತ್ತು ಜಿಗುಪ್ಸೆಯಿಂದ ಊಟ ಬಿಡೋದು, ನಿದ್ದೆ ಬಿಡೋದು, ಒಬ್ಬರೊಬ್ಬರೇ ಮಾತಾಡೋದು, ಈ ರೀತಿಯಲ್ಲಿ ಹೇಗಪ್ಪ ಅಂದರೆ ಮೆಂಟಲ್ ಮಾತ್ರ ಅವರ ಸ್ಥಿರತೆಯಲ್ಲಿ ಇರೋದಿಲ್ಲ, ಯಾರ ಮಾತು ಕೇಳಲಿಕ್ಕೆ ಅವರು ಒಪ್ಪೋದಿಲ್ಲ. ಹಾಗೆ ಮತ್ತೆ ಮುಂದಿನ ವಿಚಾರ ಹೇಳಬೇಕಂದ್ರೆ, ಈ ವ್ಯಕ್ತಿಗಳು ಯಾರಾದರೂ ನೆಗೆಟಿವ್ ಪ್ರದೇಶಗಳಲ್ಲಿ, ಒಂದು ಉದಾಹರಣೆಗೆ ಯಾರಾದರೂ ಸತ್ತಿರ್ತಾರೆ, ಆ ಜಾಗದಲ್ಲಿ ಹೋದರೆ ಭಯ ಪಡೋದು ವಿಪರೀತವಾಗಿ, ಹಾಗೆ ಈ ಸ್ಮಶಾನ ನೋಡಿದ ಕೂಡಲೇ ಭಯ ಪಡೋದು, ಜಿಗಿದು ಬಿಡೋದು, ಇದರಿಂದ ಮೆಂಟಲಿ ಟ್ರಸ್ಟ್ ಆಗ್ತಾ ಇರ್ತಾರೆ. ಮತ್ತು ಯಾವುದೇ ಕೆಲಸ ಕಾರ್ಯ ಮಾಡಲಿಕ್ಕೂ ಕೂಡ ಈ ಡಾಕಿನಿ ಪ್ರಯೋಗಕ್ಕೆ ಒಳಗಾದಂಥ ವ್ಯಕ್ತಿಗಳಿಗೆ ಆಗ್ತಾ ಇರೋದಿಲ್ಲ. ಎಂಥ ಅವಕಾಶಗಳು ಬಂದರೂ ಕೂಡ ವಂಚಿತರಾಗ್ತಾರೆ ಅಂತ ಹೇಳ್ಬೋದು. ಹಾಗೆ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಅವ್ರ ಜೀವನಕ್ಕೆ ಅವರೇ ಮುಳು ಆಗ್ತಾರೆ, ವಿಪರೀತ ಖಿನ್ನತೆಗೊಳಗಾಗ್ತಾರೆ, ದೈಹಿಕವಾಗಿ ಅವ್ರಿಗೆ ಅವರೇ ಏನಾದರೂ ಅನಾಹುತ ಮಾಡಿಕೊಳ್ಳುವಂತಹ ಲಕ್ಷಣಗಳಕ್ಕೆ ಹೋಗ್ತಾರೆ. ಅಂದರೆ ಅವ್ರ ಜೀವನಕ್ಕೆ ಅವರೇ ಒಂದು ಮುಳು ಆಗ್ತಾರೆ ಅಂತ ಹೇಳ್ಬೋದು. ಈ ಪ್ರಯೋಗದಿಂದ ನೋಡಿ ಕೆಲವೊಬ್ರಿಗೆ ಏನಾಗ್ತದೆ ಗೊತ್ತಾ, ಅನ್ಎಕ್ಸ್ಪೆಕ್ಟೆಡಾಗಿ ತಾಕತ್ತೆ ಈ ಡಾಕಿನಿ ಪ್ರಯೋಗ. ಆದರೆ ಇನ್ನೂ ಕೆಲವೊಬ್ರಿಗೆ ಮನೆಯಿಂದ ಮನೆಗೆ, ಬಾಡಿಗೆ ಮನೆಗೋ ಅಥವಾ ಬೇರೆ ಮನೆಗೋ ಈ ರೀತಿಯಲ್ಲಿ ಹೋಗ್ತಿರ್ತಾರೆ. ಯಾರಾದರೂ ಅಂತಹ ಮನೆಗಳ ಮೇಲೆ ಡಾಕಿನಿ ಪ್ರಯೋಗ ಮಾಡಿ ಅಥವಾ ಡಾಕಿನಿ ಪ್ರಯೋಗಕ್ಕೆ ಒಳಗಾದಂಥ ವ್ಯಕ್ತಿಗಳು ಆ ಮನೆಯಲ್ಲಿದ್ದೆ ಆ ಮನೆಯಿಂದ ಹೊರಗಡೆ ಹೋಗಿದ್ರೆ, ಅಂಥ ಮನೆಗೆ ನೀವು ಪ್ರವೇಶವಾದರೂ ಕೂಡ, ಅಂದರೆ ಬಾಡಿಗೆ ಮನೆಗಳಲ್ಲಿ ಅಥವಾ ಯಾವುದೋ ಒಂದು ಫ್ಲ್ಯಾಟ್ಗಳಲ್ಲಿ ಎಲ್ಲಾದರೂ ಪ್ರವೇಶವಾದರೂ ಕೂಡ ಆ ಡಾಕಿನಿ ತಂತ್ರ ನಿಮಗೆ ತಾಕುವಂತಹ ಉದಾಹರಣೆಗಳು ಹೆಚ್ಚಿಗೆ ಇರ್ತದೆ.
ಅವಕಾಶಗಳಿರ್ತದೆ. ಅಂತಹ ಸಮಸ್ಯೆಗಳು, ಡಾಕಿನಿ ಪ್ರಯೋಗಕ್ಕೆ ಒಳಗಾದಂತಹ ಸಮಸ್ಯೆಗಳು, ಮನೆಗಳು ಏನಿರ್ತವೆ ಅಂದರೆ ಗಲಾಟೆ ಗದ್ದಲಗಳಿಂದ ಕೂಡಿರ್ತವೆ. ಪ್ರತಿ ಇದರ ಮನೆಯಲ್ಲಿ ಮನಸ್ತಾಪಗಳು ಜಸ್ತಾಗ್ತದೆ. ಗಂಡ ಹೆಂಡತಿ ಮಧ್ಯೆ, ಅಣ್ಣ ತಮ್ಮಂದರ ಮಧ್ಯೆ, ಬಂಧು ಬಾಂಧವರ ಮಧ್ಯೆ ಕಿರಿಕಿರಿಗಳು, ಗೊಂದಲಗಳು, ಹಣಕಾಸಿನ ಸಮಸ್ಯೆಗಳು, ಭಿನ್ನಾಭಿಪ್ರಾಯಗಳು, ಹಾಗೆ ಆರೋಗ್ಯದಂತಹ ಸಮಸ್ಯೆಗಳು ಇಡೀ ಮನೆ ಮಶಾನದ ಮೌನ ಆವರಿಸ್ಕೊಳ್ಳುತ್ತದೆ. ಡಾಕಿನಿ ಪ್ರಯೋಗಕ್ಕೆ ಒಳಗಾದಂಥ ಮನೆಗಳು ಕೂಡ ಈ ರೀತಿಯಲ್ಲಿ ತೊಂದರೆಗೆ ಒಳಗಾಗ್ತವೆ ಅಂತ ಹೇಳ್ಬೋದು. ಇಂತಹ ಡಾಕಿನಿ ಪ್ರಯೋಗಕ್ಕೆ ಮಾಟ ಮಂತ್ರ, ಹೋಮ ಹವನ, ತಂತ್ರ ಮಂತ್ರದಂತಹ ಪ್ರಯೋಗ ಮಾಡಿ ದುಡ್ಡು ಕಳ್ಕೊಂಡ್ರು ಪರಿಹಾರ ಸಿಗೋದಿಲ್ಲ. ಯಾಕಂದರೆ ಇದಕ್ಕೆ ಸೂಕ್ತವಾದಂತಹ ವಿಮರ್ಶೆ ಮಾಡಿ, ಚರ್ಚೆ ಮಾಡಿ, ಯಾವ ಸಮಸ್ಯೆಗೆ ಯಾವುದು ಪರಿಹಾರ ಆಗುತ್ತೆ ಅಂತ ತಿಳ್ಕೊಂಡು ಡಾಕಿನಿ ಪ್ರಯೋಗಕ್ಕೆ ನಾವು ಪರಿಹಾರ ತಗೋಬೇಕಾಗ್ತದೆ. ಸುಖ ಸುಮ್ಮನೆ ದುಡ್ಡಿದೆ, ಪೂಜೆ ಮಾಡಿಸ್ತೆ, ಪುನಸ್ಕಾರ ಮಾಡಿಸ್ತೆ ಅಂದರೆ ಪರಿಹಾರ ಸಿಗೋದಿಲ್ಲ. ಇಂತಹ ಡಾಕಿನಿ ಪ್ರಯೋಗಕ್ಕೆ ತಂತ್ರಗಾರಿಕೆಯಲ್ಲಿ ಮಂತ್ರಶಕ್ತಿಯಿಂದ ಪರಿಹಾರ ಇದೆ. ಅದರಲ್ಲೂ ಕೂಡ ಯಕ್ಷಿಣಿ ಶೂಲಿನಿ ಮಂತ್ರದಿಂದ ಡಾಕಿನಿ ಪ್ರಯೋಗಕ್ಕೆ ಒಳಗಾದಂಥ ವ್ಯಕ್ತಿಗಳನ್ನ ನಾವು ಸರಿಪಡಿಸ್ಬೋದು. ಅವರ ಮನಸ್ಸಲ್ಲಿ ಒಳ್ಳೊಳ್ಳೆಯ ಆಲೋಚನೆಗಳು ಬರಂಗೆ ಮಾಡ್ಬೋದು. ಉಲ್ಲಾಸ ಚೈತನ್ಯದಿಂದ ಸಮೃದ್ಧದಾಯಕ ಬದುಕು ಅವರು ತಗೋಬೋದು. ಆ ರೀತಿಯಲ್ಲಿ ಮಾಡ್ಬೋದು. ವೀಕ್ಷಕರೇ, ಯಕ್ಷಿಣಿ ಶೂಲಿನಿ ಮಂತ್ರ ಸಾಧನೆ ಮಾಡಿಕೊಂಡ್ರೆ ಡಾಕಿನಿಗೆ ಸಮಸ್ಯೆಗೆ ಒಳಗಾದಂಥ ವ್ಯಕ್ತಿಗಳಿಗೆ ಪ್ರಬಲವಾದಂಥ ಪರಿಹಾರ ಸಿಗುತ್ತೆ. ಹಾಗೆ ಈ ಪ್ರಯೋಗವನ್ನು ಅವರು ಮನೆಯಲ್ಲಿ ಅವರೇ ಮಾಡ್ಬೋದು. ಯಕ್ಷಿಣಿ ತಂತ್ರಕ್ಕೆ, ಡಾಕಿನಿ ತಂತ್ರಕ್ಕೆ ಒಳಗಾದಂಥ ವ್ಯಕ್ತಿಗಳಿಗೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನ ಈ ಪ್ರಯೋಗ ಮಾಡಿದರೆ ಆದಷ್ಟು ಬೇಗ ಅವರು ಆ ಸಮಸ್ಯೆಯಿಂದ ಹೊರಗೆ ಬರ್ತಾರೆ. ಈ ಪ್ರಯೋಗಕ್ಕೆ ಕೆಲವೊಂದು ಸಾಮಗ್ರಿಗಳು ತರಬೇಕಾಗ್ತದೆ. ನೀವು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ನೋಡಿ, ಒಂದು ತೆಂಗಿನಕಾಯಿ ನೋಟ್ ಮಾಡ್ಕೊಳ್ಳಿ. ಡಾಕಿನಿ ಪ್ರಯೋಗಕ್ಕೆ ಒಳಗಾದಂಥ ವ್ಯಕ್ತಿಗಳಿಗೆ ಪರಿಹಾರ ತಿಳಿಸ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ವಿಶೇಷವಾಗಿ ಒಂದು ತೆಂಗಿನಕಾಯಿ ತಗೊಳ್ಳಿ, ಲಿಂಬೆಹಣ್ಣು ತೊಗೊಂಬನ್ನಿ, ಹಾಗೆ ಒಂದು ಕರಿಯ ಗಾಜಿನ ಬಳೆ, ಕಪ್ಪು ಕಲರ್ ಇರುವಂಥ ಗಾಜಿನ ಬಳೆ ತೊಗೊಂಬನ್ನಿ ಚಿಕ್ಕದು, ಹಾಗೆ ಒಂದೇ ಒಂದು ಚಿಕ್ಕ ವಿಭೂತಿ ಉಂಡೆ. ನೋಡಿ, ಒಂದು ತೆಂಗಿನಕಾಯಿ, ಒಂದು ಲಿಂಬೆಹಣ್ಣು, ಗಾಜಿನ ಬಳೆ ಕಪ್ಪದು, ಹಾಗೆ ಒಂದು ವಿಭೂತಿ ಉಂಡೆ, ಇಷ್ಟು ನಾಲ್ಕು ಸಾಮಗ್ರಿಗಳನ್ನ ನೀವು ತೊಗೊಂಬಂದು ವೀಕ್ಷಕರೇ, ಅಮಾವಾಸ್ಯ ಅಥವಾ ಹುಣ್ಣಿಮೆಯ ದಿನ ಯಾವ ವ್ಯಕ್ತಿಗೆ ಡಾಕಿನಿ ಪ್ರಯೋಗ ಆಗಿದೆಯೋ ಅಥವಾ ಯಾರ ಮನೆಯಲ್ಲಿ ಡಾಕಿನಿ ಪ್ರಯೋಗ ಆಗಿದೆಯೋ ಅಂತಹ ವ್ಯಕ್ತಿಯ ಕೈಯಲ್ಲಿ ಈ ತೆಂಗಿನಕಾಯಿ, ಈ ಲಿಂಬೆಹಣ್ಣು ಮತ್ತು ಕಪ್ಪು ಗಾಜಿನ ಬಳೆ ಹಾಗೆ ವಿಭೂತಿ ಉಂಡೆನ ನೀವು ಕೊಡಬೇಕಾಗ್ತದೆ. ಒಂದು ಜಾಗದಲ್ಲಿ ಆ ವ್ಯಕ್ತಿಗೆ ಕುಂಡಿಸಿ ಒಂದೇ ಒಂದು, ನೋಡಿ, ವಿಶೇಷವಾಗಿ ಬಲಿಷ್ಠವಾಗಿರುವಂಥ ಶೂಲಿನಿ ಮಂತ್ರ, ಈ ಮಂತ್ರ ನೀವು ನೋಟ್ ಮಾಡ್ಕೊಳ್ಳಿ. ಆ ವ್ಯಕ್ತಿಯ ಕೈಗೆ ಕೊಟ್ಟ ನಂತರ ಈ ಮಂತ್ರವನ್ನು ನೀವು ಪಠಿಸಬೇಕಾಗ್ತದೆ, ಅಥವಾ ಆ ವ್ಯಕ್ತಿ ಬಾಯಿಂದನೇ ನೀವು ಹೇಳಿಸ್ಬೇಕಾಗ್ತದೆ. ನೋಡಿ, ಸ್ವಾಹ ಶೂಲಿನಿ ಪಟ್ ಜ್ವಲ ಹುಂ ಜ್ವಲ ದುಷ್ಟಗ್ರಹ, ಇಷ್ಟೇ ಬರ್ಕೊಳ್ಳಿ ವೀಕ್ಷಕರೇ. ಸ್ವಾಹ ಬಾರಿ ಈ ಮಂತ್ರವನ್ನು ನೀವು ಪಠಿಸಬೇಕಾಗ್ತದೆ. ಬಹಳ ಚೆನ್ನಾಗಿದೆ, ನೋಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಶೂಲಿನಿ ಮಂತ್ರ ಇದು, ಡಾಕಿನಿ ಸಮಸ್ಯೆಗೆ ಸರಳವಾದಂತಹ ಮಂತ್ರ ಉಚ್ಚಾರಣೆಯಿಂದ ಪರಿಹಾರ ಸಿಗುತ್ತೆ. ಸ್ವಾಲ ಶೂಲಿನಿ ಪಟ್ ಜ್ವಲ ಹುಂಜಲ ದುಷ್ಟಗ್ರಹ, ಈ ರೀತಿಯಲ್ಲಿ ನೀವು ಪಠಿಸಬೇಕಾಗ್ತದೆ. ತದನಂತರ ಏನು ಮಾಡ್ತೀರಾ, 5 ಬಾರಿ ಆ ವ್ಯಕ್ತಿ ಕೈಯಿಂದ ಪಠಿಸ್ಬಿಟ್ಟು ಅದನ್ನು ತಗೊಂಡು ಮನೆಯಿಂದ ಹೊರಗೆ ಬರಬೇಕಾಗ್ತದೆ. ವಿಶೇಷವಾಗಿ ಈ ತಂತ್ರ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನನೇ ಮಾಡಿ, ಬೇರೆ ದಿನಗಳಲ್ಲಿ ಅಷ್ಟು ಪರಿಹಾರ ಕಾರ್ಯ ಸಫಲ ಆಗೋದಿಲ್ಲ. ಮಾಡಿದ ನಂತರ ಅವತ್ತಿನ ರಾತ್ರಿ ಅದನ್ನು ನೀವು ಮನೆಯಿಂದ ಹೊರಗೆ ತರಬೇಕಾಗ್ತದೆ. ಸುಮಾರು 1:10 ಮೇಲೆ, ಹೆಚ್ಚು ಕಮ್ಮಿ, ಅವತ್ತಿನ ರಾತ್ರಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ನೀವು ಹೊರಗೆ ತಂದು ಈ ಮೂರು ದಾರಿ ಕೂರುವಂಥ ಸ್ಥಳದಲ್ಲಿ ಅಥವಾ ಈ ನದಿ ತೀರದಲ್ಲಿ ಅಥವಾ ಕೆರೆ ತೀರದಲ್ಲಿ ಇಂಥ ಸ್ಥಳದಲ್ಲಿ ಅದನ್ನು ತಗೊಂಡೋಗಿ ಒಂದ್ರ ಮೇಲೆ ಒಂದು ಆ ತಂತ್ರ ಮಾಡಿರುವಂತಹ ಸಾಮಗ್ರಿಗಳನ್ನ ಇರಬೇಕು. ಲಿಂಬೆಹಣ್ಣು, ತೆಂಗಿನಕಾಯಿ, ಹಾಗೆ ವಿಭೂತಿ ಉಂಡೆ, ಗಾಜಿನ ಬಳೆ ಒಂದ್ರ ಮೇಲೆ ಒಂದು ಇಟ್ಟು ಕಲ್ಲಿನಿಂದ ಅದನ್ನು ಜಜ್ಜಬೇಕಾಗ್ತದೆ. ಕಲ್ಲಿನಿಂದ ಅದನ್ನು ಹೊಡೆದ ನಂತರ, ಸಂಪೂರ್ಣವಾಗಿ ಅದು ಜಜ್ಜಿದ ನಂತರ ಹಿಂತಿರುಗಿ ನೋಡದೆ ನಿಮ್ಮ ಮನೆಯ ದಾರಿ ನೀವು ನೋಡ್ಕೋಬೇಕಾಗ್ತದೆ. ಈ ರೀತಿಯಲ್ಲಿ ನೀವು ಶೂಲಿನಿ ತಂತ್ರ ಮಾಡಿದಾಗ ಡಾಕಿನಿ ಪ್ರಯೋಗದಿಂದ ಪರಿಹಾರ ಸಿಗ್ತದೆ. ಆ ವ್ಯಕ್ತಿ ಮೆಂಟಲಿ ಸ್ಟ್ರಾಂಗ್ ಆಗ್ತಾರೆ, ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ಮಾಡ್ತಾರೆ, ಇಲ್ಲಾಂದರೆ ಟ್ರಸ್ಟಾಗಿ ಮಾನಸಿಕವಾಗಿ ದೈಹಿಕವಾಗಿ ನರಳುತ್ತಾನೆ ಇರ್ತಾರೆ. ವೀಕ್ಷಕರೇ, ಈ ಡಾಕಿನಿ ತಂತ್ರಕ್ಕೆ ಒಳಗಾದಂಥ ವ್ಯಕ್ತಿಗಳ ಗುಣ ಲಕ್ಷಣ ಸ್ವಭಾವವನ್ನು ಹೇಳಿದ್ದೀನಿ, ಹಾಗೆ ಸರಳವಾದಂಥ ಪರಿಹಾರ ಮಂತ್ರಶಕ್ತಿಯಿಂದ ತಿಳಿಸಿದ್ದೀನಿ. ಆದಷ್ಟು ಬೇಗ ಮಾಡ್ಕೊಳ್ಳಿ, ಅನುಕೂಲ ಆಗ್ತದೆ. ಹಾಗೆ SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ತಂತ್ರ ಮಂತ್ರ ಶಾಪ ಕರ್ಮ ಮಾಟ ಮಂತ್ರಗಳಿಗೆ ವಿಶೇಷವಾಗಿ ಮಂತ್ರಶಕ್ತಿಯಿಂದ ಪರಿಹಾರ ತಿಳಿಸ್ತಾ ಇರ್ತೇವೆ. ಸಮಸ್ಯೆಗಳ ಬಗ್ಗೆ ಪರಿಹಾರ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ, ಕಾಲ್ ಮಾಡ್ಬೋದು, ವಿಮರ್ಶೆ ಮಾಡಿ ಪರಿಹಾರ ತಗೋಬೋದು. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು. ವೀಕ್ಷಕ.